ಹೊಸ ವರ್ಷಾಚರಣೆಗೆ ಯಾವ್ದಾದ್ರೂ ರೆಸ್ಟ್ರಿಕ್ಷನ್ ಇರುತ್ತಾ ಅನ್ನುವಂತ ಒಂದು ಆತಂಕ ಇತ್ತು ಜನರಲ್ಲಿ. ಆದ್ರೆ ಬೆಂಗಳೂರಿನಲ್ಲಿ ಹೊಸ ವರ್ಷಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಅಂತ ವಿಸ್ತಾರ ನ್ಯೂಸ್ಗೆ ಆರೋಗ್ಯ ಇಲಾಖೆ ಆಯುಕ್ತ ರಣದೀಪ್ ಅವರು ಹೇಳಿಕೆ ನೀಡಿದ್ದಾರೆ. ಹೆಚ್ಚು ಕೋವಿಡ್ ಕೇಸ್ಗಳು ಕಂಡು ಬಂದ್ರೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಆಕ್ಸಿಜನ್ ಆಗಿರ್ಬೋದು, ಟೆಸ್ಟಿಂಗ್ ಕಿಟ್ ಹಾಗೆ ಬೆಡ್ ವ್ಯವಸ್ಥೆಗೆ ಸೂಚನೆಯನ್ನ ನೀಡಿದೀವಿ ಅಂತ ಹೇಳಿದ್ದಾರೆ. ವಾರದ ನಂತರ ಪ್ರಕರಣ ಹೆಚ್ಚಾದ್ರೆ ಸಭೆಯನ್ನ ಮಾಡಿ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಕೋವಿಡ್ ಉಪತಡಿ JN1 ತುಂಬಾ ವೇಗವಾಗಿ ಹರಡ್ತಾ ಇದೆ, ಹೀಗಾಗಿ ಎಲ್ಲರೂ ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ರಂದೀಪ್ ಅವರು ಹೇಳಿಕೆ ನೀಡಿದ್ದಾರೆ. ಸದ್ಯಕ್ಕೆ ಈ ಜೆನೆರಿಕ್ ಡೈರೆಕ್ಷನ್ಸಿಗೆ ಇಶ್ಯೂ ಮಾಡಿದ್ವಿ. ಒಂದು ವೇಳೆ ನಮಗೆ ಒಂದು ವಾರ ತದನಂತರ ಏನಾದರೆ ಪ್ರಕರಣಗಳು ಇನ್ನೂ ಹೆಚ್ಚಾಗ್ತಾ ಇರೋದು ಕಂಡು ಬಂದರೆ ಆ ಒಂದು ಸಂದರ್ಭದಲ್ಲಿ ಟ್ಯಾಕ್ ಒಂದು ಒಪಿನಿಯನನ್ನು ಪುನಃ ನಾವು ತೆಗೆದುಕೊಂಡು ಸರ್ಕಾರಕ್ಕೆ ಆ ವರದಿಯನ್ನು ನೀಡ್ತೀವಿ. ಬಟ್ ಸದ್ಯಕ್ಕಂತೂ ಪ್ರಕರಣಗಳು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಂಡು ಬರ್ತಾ ಇಲ್ಲ ನಮಗೆ. ಖಂಡಿತವಾಗಿ ಟೆಸ್ಟಿಂಗ್ ಇನ್ಕ್ರೀಸ್ ಮಾಡಿದ ಕೂಡಲೇ ನಮಗೆ ಕ್ಯಾಚ್ ಆಗುತ್ತೆ, ಇನ್ನಷ್ಟು ಕೇಸಸ್ ಕ್ಯಾಚ್ ಆಗುತ್ತೆ. ಮತ್ತು ಯಾವ ವೇರಿಯಂಟ್ ಅದು ಅದೆಲ್ಲ ಒಂದು 3-4 ಡೇಸಲ್ಲಿ ಜಿನೋಮ್ ಸೀಕ್ವೆನ್ಸಿಂಗ್ ಆದ ಕೂಡಲೇ ಬರುತ್ತೆ. ಸೊ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.